ನಾವು ಇಸ್ಲಾಮಿಕ್ ಕಂಟ್ರಿಗಳ ಜೊತೆ ನಾವು ವ್ಯಾಪಾರ ಮಾಡೋದಿಲ್ಲ ಅಂತ? Can they say that? Do they have the guts to say we will not trade, we will not do business with Islamic countries? ಆಗೋದಿಲ್ಲ. ಈಗ ನೀವು ಪೆಟ್ರೋಲ್ ಎಲ್ಲಿಂದ ತರಿಸ್ತೀರಾ? ಎಲ್ಲಿಂದ ತರಿಸೋದು ಹೇಳಿ? ಇವರು ದೊಡ್ಡ ದೊಡ್ಡದು ಮಾತಾಡ್ತಾರಲ್ಲ, ಮತ್ತು ವೇರ್ ಇಸ್ ಇಟ್? ಯಾಕೆ ಹೇಳ್ಬೇಕು, ನಾವು ಬರೀ ರಷ್ಯಾದಿಂದ ಅಮೇರಿಕಾಯಿಂದ ಪೆಟ್ರೋಲ್ ತರಿಸ್ತೀವಿ, ಇಸ್ಲಾಮಿಕ್ ಕಂಟ್ರೀಸಿಂದ ಪೆಟ್ರೋಲ್ ತರಿಸಲ್ಲ ಅಂತ ಆಗುತ್ತಾ? ವಿಪ್ರೋ ಯಾರಿದ್ರಿ? ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಇದರಲ್ಲಿ. ಎಲ್ಲರ ಮನೆ ಮಕ್ಕಳು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಇರ್ತಾರೆ. ಯಾರ್ದದು? ಅದೇನು ದೇಶ ಕಟ್ಟುವಂಥ ಒಂದು ಸಂಸ್ಥೆ ಅಲ್ವಾ? ಅದು ಮಾಡಿಲ್ವ ಅವರು? ದೇ ಹ್ಯಾಡ್ ಆಪರ್ಚುನಿಟಿ ಗೋ ಟು ಪಾಕಿಸ್ತಾನ್, ದೇ ಡಿಡ್ ನಾಟ್ ಗೋ, ದೇ ಸ್ಟೇಡ್ ಬ್ಯಾಕ್ ಇನ್ ಇಂಡಿಯಾ ಮಾಡಿಬಿಟ್ಟು ಇವತ್ತು ವಿಪ್ರೋ ಅಂತ ಒಂದು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ. ಸಿಲ್ಕ್ ಆ್ಯಂಡ್ ಮಿಲ್ಕ್, ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತಾರೆ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ರಿ ಇದು ಸಿಲ್ಕ್ ಆ್ಯಂಡ್ ಮಿಲ್ಕು? ಇದು ಸಿಲ್ಕ್ ಬಂದಿರೋದು ಯಾವತ್ತು? ಟಿಪ್ಪು ಸುಲ್ತಾನ್ ಬಂದಿದ್ರಲ್ಲ. ಇವತ್ತು ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಮೋರ್ ದೆನ್ 60% ಆಫ್ ಇಂಡಿಯಾಸ್ ಟೋಟಲ್ ರಾ ಸಿಲ್ಕ್ ಪ್ರೊಡಕ್ಷನ್ ಇಸ್ ಕರ್ನಾಟಕ ಆ್ಯಂಡ್ 30% ಎಕ್ಸ್ಪೋರ್ಟಿಗೆ ಹೋಗುತ್ತೆ. ಅದು ಯಾರೋ ಟಿಪ್ಪು ಸುಲ್ತಾನ್ ಮಾಡಿದಾರಂತ ಹೋಗಿ ಸುಟ್ಟಕ್ಕಾಗ್ತದ? ಲಾಲ್ ಬಾಗು ಹೈದರ್ ಅಲಿ ಮಾಡಿದಾರಂತ ಹೋಗಿ ಸುಟ್ಟಕ್ಕಾಗ್ತದ? This video is sponsored by Mahalakshmi Jewelers, United Hospital, K. B. N. University, Surat Kazana, Shaheen Group of Institutions, Chulpo Furniture, S. R. Continental Hotel, and by Orbis International School. Hello everybody and welcome to GoHash.in. प्रियंक खड़गे फॉर्मर कैबिनेट मिनिस्टर एम एल चितापुर का बड़ा बयान, जहां पर उन्होंने कहा क्या हिंदुस्तान अब इस्लामिक नेशन से ट्रेड करना छोड़ देगा, क्योंकि जिस तरह से बीजेपी गवर्नमेंट यहां पर काम कर रही है कि हिंदू रिलीजियस फेयर्स जहां पर भी होते हैं वहां पर मुस्लिम ट्रेडर्स को या दूसरे रिलीजन के ट्रेडर्स को अलाउ किया नहीं जा रहा है, इस पर उन्होंने बीजेपी पर हल्ला बोला। उन्होंने कहा कि अगर ऐसा मामला चल रहा है तो फिर आपको विप्रो जो IT मेजर कंपनी है वो भी खोना पड़ेगी, क्योंकि विप्रो के जो फाउंडर और ओनर हैं वो अजीम प्रेमजी जो कि गुजराती मुस्लिम फैमिली से आते हैं। प्रियंक खड़गे ने कहा क्या वो पाकिस्तान जा सकते थे, लेकिन वो हिंदुस्तान में रहकर हिंदुस्तान की नेशन बिल्डिंग में काम गए। यहाँ पर कोई मजहब नहीं चल रहा है, अगर ऐसा रहता है तो फिर इंडिया क्यों ट्रेड कर रहा है सऊदी अरेबिया के साथ? इराक, मलेशिया, कतर, कुवैत, टर्की, बांग्लादेश, जॉर्डन, ऐसे कई सारे जहाँ पर $billion का ट्रांजेक्शन हो रहा है। उन्होंने कहा कि प्रॉब्लम क्या है, बीजेपी या तो स्टैंड लेना चाहिए कि इम्पोर्ट और एक्सपोर्ट हम नहीं करेंगे इस्लामिक नेशन से, या फिर अलाउ करेंगे सभी ट्रेडर्स को, फिर मुस्लिम ट्रेडर्स को बैन क्यों किया जा रहा है। उन्होंने ये भी कहा क्या पावर्टी यानी गरीबी का कोई कास्ट या रिलीजन होता है? उन्होंने कहा कि एम्प्लॉयमेंट जनरेशन की अगर हम बात करें तो बीजेपी सरकार अपने प्रॉमिसेस के दूर दूर तक नजर नहीं आ रही, बस इस तरह की रिलीजियस पॉलिटिक्स में ही इन्वॉल्व है। ಈಗ ಯಾರಾದರೂ ಬಿಜೆಪಿ ಲೀಡರಿಗೆ ಧೈರ್ಯ ಇದೆನ್ರಿ ಹೇಳಕ್ಕೆ, ನಾವು ಇಸ್ಲಾಮಿಕ್ ಕಂಟ್ರಿಗಳ ಜೊತೆ ನಾವು ವ್ಯಾಪಾರ ಮಾಡೋದಿಲ್ಲ ಅಂತ? Can they say that? Do they have the guts to say we will not trade, we will not do business with Islamic countries? ಆಗೋದಿಲ್ಲ. ಯಾಕಂದರೆ ಈ ಅದು ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಭಾಳ ಗಂಭೀರವಾದಂಥ ಪರಿಣಾಮ ಬೀಳ್ತದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಸೌದಿ ಅರೇಬಿಯಾ ಜೊತೆ ನಮ್ಮ ವ್ಯಾಪಾರದ ಎಷ್ಟಿದೆ ಗೊತ್ತಾ? ಅದು ಇಸ್ಲಾಮಿಕ್ ಕಂಟ್ರಿ, $27.69 billion. ಇರಾಕ್ ಜೊತೆ $26.57 billion. ಮಲೇಷ್ಯಾ ಜೊತೆ $12.09 billion. ಕತಾರ್ ಜೊತೆ $11.4 billion. ಕುವೈತ್ ಜೊತೆ $9.48 billion. ಟರ್ಕಿ ಜೊತೆ $1.97 billion. ಬಾಂಗ್ಲಾದೇಶ ಜೊತೆ $1.76 billion. ಜಾರ್ಡನ್ ಜೊತೆ $1.55 billion. ಹೀಗೆ ಹಲವಾರು ಇದು ಇದೆ ಏನು ಉದಾಹರಣೆಗಳು. ಎಲ್ಲಿ ನಮ್ಮ ವ್ಯಾಪಾರ ನಾವು ಇಂಪೋರ್ಟು ಮಾಡ್ತೀವಿ, ಎಕ್ಸ್ಪೋರ್ಟು ಮಾಡ್ತೀವಿ. ಈಗ ನೀವು ಪೆಟ್ರೋಲ್ ಎಲ್ಲಿಂದ ತರಿಸ್ತೀರಪ್ಪ? ಎಲ್ಲಿಂದ ತರಿಸೋದು ಹೇಳಿ? ಇವರು ದೊಡ್ಡ ದೊಡ್ಡದು ಮಾತಾಡ್ತಾರಲ್ಲ, ಮತ್ತು ವೇರ್ ಇಸ್ ಇಟ್? ಯಾಕೆ ಹೇಳ್ಬೇಕು, ನಾವು ಬರೀ ರಷ್ಯಾದಿಂದ ಅಮೇರಿಕಾಯಿಂದ ಪೆಟ್ರೋಲ್ ತರಿಸ್ತೀವಿ, ಇಸ್ಲಾಮಿಕ್ ಕಂಟ್ರೀಸಿಂದ ಪೆಟ್ರೋಲ್ ತರಿಸಲ್ಲ ಅಂತ ಆಗುತ್ತಾ? ಇಸ್ ಇಟ್ ಪಾಸಿಬಲ್? ಮತ್ತು ಯಾಕೆ ಇಂಥ ಒಂದು ಏನು ಸಣ್ಣ ಮನಸ್ಸಿಂದ ನೋಡ್ತೀರಿ, ಇಂಥ ಒಂದು ದೃಷ್ಟಿಕೋನ ಇದೆ ನಿಮ್ಮದು? ವಾಟ್ ಇಸ್ ದ ಪ್ರಾಬ್ಲಮ್? ಈಗ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ, ಇದು ಯಾವ ರೀತಿ ಇವರು ಮಾಡ್ತಾರೆ ಅಂದ್ಬಿಟ್ಟು. ಈಗ ಇವ್ರು ಮಾಡೋದು ರೀತಿ ನೋಡಿದ್ರೆ ಕರ್ನಾಟಕದಲ್ಲಿ ಅರ್ಧ ಬಂಡವಾಳ ಮುಚ್ಚಬೇಕಾಗತ್ತೆ. ವಿಪ್ರೋ ಯಾರಿದ್ರಿ? ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಇದರಲ್ಲಿ. ಎಲ್ಲರ ಮನೆ ಮಕ್ಕಳು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಇರ್ತಾರೆ. ಯಾರ್ದದು? ಅದೇನು ದೇಶ ಕಟ್ಟುವಂಥ ಒಂದು ಸಂಸ್ಥೆ ಅಲ್ವಾ? ಅದು ಮಾಡಿಲ್ವಾ ಅವರು? ದೇ ಹ್ಯಾಡ್ ಆಪರ್ಚುನಿಟಿ ಗೋ ಟು ಪಾಕಿಸ್ತಾನ್, ದೇ ಡಿಡ್ ನಾಟ್ ಗೋ, ದೇ ಸ್ಟೇಡ್ ಬ್ಯಾಕ್ ಇನ್ ಇಂಡಿಯಾ. ಮಾಡಿಬಿಟ್ಟು ಇವತ್ತು ವಿಪ್ರೋ ಅಂತ ಒಂದು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ. ಅದು ಯಾರು, ನಾವು ಅರ್ಜಿ ಹಾಕಬೇಕಾದ್ರೆ ನಮ್ಮ ಮಕ್ಕಳಿಗೆ ಹಸಿವಾದಾಗ ಉದ್ಯೋಗ ಬೇಕಾದಾಗ ನಾವು ಅರ್ಜಿ ಹಾಕಬೇಕಾದ್ರೆ ನೋಡ್ತೀರಾ ಯಾವ ಕಂಪನಿ ಇದೆ ಅಂತ ಹೇಗಿದೆ ಅಂತ? ಹಾಂ, ಈಗ ನಿಮಗೆ ಸಿಲ್ಕ್ ಅಂತ ನಾವು ಹೇಳ್ತೀವಿ, ರಾಮನಗರದಲ್ಲಿ ಇರ್ಬೋದು, ನಮ್ಮ ಕುಣಿಗಲ್ ಶಾಸಕರಂತೂ ಯಾವಾಗಲೂ ಎದ್ದಾಗೆಲ್ಲ ಸಿಲ್ಕ್ ಆ್ಯಂಡ್ ಮಿಲ್ಕ್ ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತಾರೆ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ರಿ ಇದು ಸಿಲ್ಕ್ ಆ್ಯಂಡ್ ಮಿಲ್ಕು? ಇದು ಸಿಲ್ಕ್ ಬಂದಿರೋದು ಯಾವತ್ತು? ಟಿಪ್ಪು ಸುಲ್ತಾನ್ ಬಂದಿದ್ರಲ್ಲ. ಇವತ್ತು ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಮೋರ್ ದೆನ್ 60% ಆಫ್ ಇಂಡಿಯಾಸ್ ಟೋಟಲ್ ರಾ ಸಿಲ್ಕ್ ಪ್ರೊಡಕ್ಷನ್ ಇಸ್ ಕರ್ನಾಟಕ ಆ್ಯಂಡ್ 30% ಎಕ್ಸ್ಪೋರ್ಟಿಗೆ ಹೋಗುತ್ತೆ. ಅದು ಯಾರೋ ಟಿಪ್ಪು ಸುಲ್ತಾನ್ ಮಾಡಿದಾರಂತ ಹೋಗಿ ಸುಟ್ಟಕ್ಕಾಗ್ತದ? ಲಾಲ್ ಬಾಗು ಹೈದರ್ ಅಲಿ ಮಾಡಿದಾರಂತ ಹೋಗಿ ಸುಟ್ಟಕ್ಕಾಗ್ತದ? ಅದು What nonsense is going on in our state? This video is sponsored by Mahalakshmi Jewelers, United Hospital, K. B. N. University, Surat Kazana, Shaheen Group of Institutions, Chulpo Furniture, S. R. Continental Hotel, and by Orbis International School.